ನಾನಿಂದು ಒಂದೇ ದೊಡ್ಡ ವಿಷಯದ ಬಗ್ಗೆ ವಾರ್ತಾ ಸಂಚಿಕೆಯನ್ನು ಆರಂಭಿಸುತ್ತೇನೆ. ರಾಯಚೂರು ಜಿಲ್ಲಾ 10ನೇ ಸಾಹಿತ್ಯ ಸಮ್ಮೇಳನ ಸಿಂಧನೂರು ನಗರದಲ್ಲಿ ಇದೇ ತಿಂಗಳು 22-23ನೇ ತಾರೀಕಿಗೆ ಜರುಗಲಿದೆ. ಅದಕ್ಕಾಗಿ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ರಾಯಚೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ ಬಸವಪ್ರಭು ಬೆಡದೂರವರು ಏಕಪಕ್ಷೀಯ ನಿರ್ಧಾರಗಳನ್ನು ಕೈಗೊಂಡು ಹಲವಾರು ಸಾಹಿತಿಗಳ ಮತ್ತು ಸಾಹಿತ್ಯಾಸಕ್ತರ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ. ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೆದಾಗಲೂ ಈ ಥರದ ಕೆಲವೊಂದು ಕೂಗುಗಳು ಕೇಳಿಬಂದಿದ್ದವು. ಬೆಂಗಳೂರಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಜೀವ ಸದಸ್ಯರಾದವರಿಗೆ ಮಾಹಿತಿಯನ್ನು ರವಾನೆ ಮಾಡಿ ಅವರಿಗೆ ಸಭೆ ಕರೆದು ಕೂಲಂಕುಷವಾಗಿ ವಿಚಾರಿಸಿ ಸಾಹಿತ್ಯ ಸಮ್ಮೇಳನದ ಪೂರ್ವ ಸಿದ್ಧತೆಗಳ ಬಗ್ಗೆ, ನೀಲ ನಕ್ಷೆಯ ಬಗ್ಗೆ ಸಂಭಾಷಣೆಗಳನ್ನು ನಡೆಸಿ ಸಮಾಲೋಚನೆಯನ್ನು ನಡೆಸಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸಾಹಿತ್ಯ ಸಮ್ಮೇಳನ ನಡೆಸಿದರೆ ಅದು ಯಶಸ್ವಿಯಾಗುತ್ತದೆ. ಆದರೆ ಇವರು ತಮ್ಮ ಆಪ್ತ ವಲಯವನ್ನು ಪಕ್ಕದಲ್ಲಿ ಇಟ್ಟುಕೊಂಡು ಅವರ ನಿರ್ದೇಶನದ ಮೇರೆಗೆ ಕಾರ್ಯಕ್ರಮಗಳನ್ನು ರೂಪಿಸಿ ಒಮ್ಮಿಂದೊಮ್ಮೆಲೆ ಆಹ್ವಾನ ಪತ್ರಿಕೆಯನ್ನು ಮುದ್ರಿಸಿ ಅದನ್ನು ಎಲ್ಲ ಕಡೆಗೆ ವಿತರಿಸುವುದಕ್ಕೆ ನೀಡಲು ಬಂದಿದ್ದಾರೆ. ಆಹ್ವಾನ ಪತ್ರಿಕೆಯನ್ನು ನೋಡಿದವರಿಗೆ ಭ್ರಮ ನಿರಸನವಾಗಿದೆ. ಬಹುತೇಕ ಗೋಷ್ಠಿಗಳಲ್ಲಿ, ಬಹುತೇಕ ಈ ಕವಿಗೋಷ್ಠಿಯಲ್ಲಿ ಹೆಸರು ಕಾಣದೇ ಇರುವುದನ್ನು ಕಂಡು ಚಿಂತಾಕ್ರಾಂತರಾಗಿದ್ದಾರೆ, ತಬ್ಬಿಬ್ಬಾಗಿದ್ದಾರೆ. ಹಿಂದಿನ ಸಾಹಿತ್ಯ ಸಮ್ಮೇಳನಗಳಲ್ಲಿ ಏನು ಕವಿಗಳನ್ನು ನಮೂದಿಸಲಾಗಿತ್ತೋ ಅದೇ ಕವಿಗಳು ಸ್ವಲ್ಪ ಒಂದು 4 ಬೇರೆ ಕವಿಗಳನ್ನು ಹಾಕಿ ಕವಿಗೋಷ್ಠಿಗೆ ಪಟ್ಟಿಯನ್ನು ರೆಡಿ ಮಾಡಲಾಗಿದೆ. ಅವರು ಕವಿಗಳೇ, ಅವರಿಗೂ ಅವಕಾಶ ಕೊಡಲಿ. ಅವಕಾಶ ಸಿಕ್ಕಿದ್ದಕ್ಕಾಗಿ, ಅವರಿಗೆ ಕೊಟ್ಟಿದ್ದಕ್ಕಾಗಿ ಯಾವುದೇ ರೀತಿಯಾಗಿರತಕ್ಕಂಥ ಅಭ್ಯಂತರ ಈ ಕವಿಗಳದ್ದು ಇಲ್ಲ. ಆದರೆ ಗೋಷ್ಠಿ, 2 ಗೋಷ್ಠಿಗಳನ್ನು ಮಾಡಿ ಕವಿಗೋಷ್ಠಿಗಳನ್ನು ಉದಯೋನ್ಮುಖ ಕವಿಗಳಿಗೂ ಕೂಡ ಆಯ್ಕೆ ಮಾಡಿ ಅವಕಾಶ ಕೊಟ್ಟಿದ್ದರೆ ಅವರಲ್ಲೂ ಕೂಡ ಬರೆಯುವಂತಹ ಒಂದು ಬರವಣಿಗೆಯ ಚಾಕು ಮೈಗೂಡುವುದಕ್ಕೆ ಸಾಧ್ಯ ಆಗ್ತಿತ್ತು. ಅವರ ವಿಚಾರಧಾರೆಗಳು ಕೂಡ ಹೊರಗಡೆಗೆ ಅನಾವರಣವಾಗುವುದಕ್ಕೆ ಸಾಧ್ಯ ಆಗ್ತಾ ಇತ್ತು. ಈ ಬಗ್ಗೆ ಹಲವಾರು ಸಾಹಿತಿಗಳು ಮತ್ತು ಸಾಹಿತ್ಯ ಪ್ರಿಯರು ವಿರೋಧವನ್ನು ವ್ಯಕ್ತಪಡಿಸಿದ್ದುಂಟು. ವೈಯಕ್ತಿಕವಾಗಿ ಹೇಳುವುದಾದರೆ, ನಾನು ಕೂಡ ಪೋತ್ನಾಳದಲ್ಲಿ ನಡೆದಿರತಕ್ಕಂಥ 9ನೆಯ ರಾಯಚೂರು ಜಿಲ್ಲಾ ಸಮ್ಮೇಳನದೊಳಗೆ ನನ್ನ ಹೆಸರು ಕೂಡ ಅದರೊಳಗೆ ಇದ್ದಿದ್ದಿಲ್ಲ. ನಾನು ಅಧ್ಯಕ್ಷರಿಗೆ ಕರೆ ಮಾಡಿ ಕೇಳಿದಾಗ ಅವರು ಹೇಳಿದರು, ಇಲ್ಲ, ರಾಯಚೂರು ಜಿಲ್ಲೆಯಲ್ಲಿ ಸಾವಿರಾರು ಕವಿಗಳಿದ್ದಾರೆ, ಎಲ್ಲರನ್ನು ನಮೂದಿಸುವುದಕ್ಕೆ ಆಗುವುದಿಲ್ಲ, ಹೀಗಾಗಿ ಬಿಟ್ಟು ಹೋಗಿರಬಹುದು. ನೀವು ನೇರವಾಗಿ ಗೋಷ್ಠಿಯ ದಿನ ಬನ್ನಿ, ಅಲ್ಲಿ ನಿಮಗೆ ಓದುವುದಕ್ಕೆ ಅವಕಾಶ ಕೊಡ್ತೀವಿ ಅಂತೇಳಿ ಹಾರಿಕೆಯ ಉತ್ತರವನ್ನು ಕೊಟ್ಟುಬಿಟ್ರು. ನಾನು ಹತ್ತು ಕರೆದು ಔತಣ ಮಾಡಿಸಿಕೊಳ್ಳುವುದೇಕೆ, ಮೇಲೆ ಬಿದ್ದು ಹೋಗಿ ನಾನಲ್ಲಿ ವಾಚನ ಮಾಡುವುದು ಸಮಂಜಸವಲ್ಲ ಎಂದು ಆ ಗೋಷ್ಠಿಗೆ ಹೋಗಲಿಲ್ಲ. ಆದರೆ ಈ ಸಲವಾದರೂ ಅವಕಾಶ ಸಿಗಬಹುದೆಂದು ನಾನು ಕೂಡ ಕಾಯ್ತಾ ಇದ್ದೆ. ಆದರೆ ಆಹ್ವಾನ ಪತ್ರಿಕೆಯನ್ನು ನೋಡಿದಾಗ ನನ್ನ ಹೆಸರು ಅದರೊಳಗೆ, ಕವಿಗೋಷ್ಠಿಯೊಳಗೆ ಇಲ್ಲದನ್ನು ಕಂಡು ನಾನು ಕೂಡ ಆಕ್ರೋಶ ಭರಿತನಾದೆ. ಈ ಸಲವೂ ಕೂಡ ನಾನು ಅಧ್ಯಕ್ಷರಿಗೆ ಕರೆ ಮಾಡಿದಾಗ ಮತ್ತದೇ ಹಳೆಯ ಸಿದ್ಧ ಉತ್ತರವನ್ನು ನೀಡುವುದರ ಮುಖಾಂತರ ತಮ್ಮ ಬೇಜವಾಬ್ದಾರಿತನ ಏನು ಎಂಬುದನ್ನು ತೋರಿಸಿದರು. ನೀವು ಮೊದಲಿಗೆ ಕರೆ ಮಾಡಬೇಕಾಗಿತ್ತು ಎಂದು ಕೇಳುತ್ತಾರೆ. ಆದರೆ ಆ ಕವಿಗೋಷ್ಠಿಯಲ್ಲಿ ಆಯ್ಕೆಯಾದವರೆಲ್ಲ ಅವರಿಗೆ ಸಂಪರ್ಕಕ್ಕೆ ಬಂದಿದ್ದರ, ಕರೆಯನ್ನು ಮಾಡಿದ್ದಾರೆ ಎಂದು ಕೇಳಿದರೆ, ಇಲ್ಲ, ಯಾರು ಪರಿಚಯ ಇದ್ದಾರೆ ಅವರನ್ನು ನಾವು ಆಯ್ಕೆ ಮಾಡಿದ್ದೇವೆ ಅಂತ ಹೇಳಿದ್ರೆ, ಹಾಗಾದರೆ ಯಾರು ಪರಿಚಯ ಇರುತ್ತಾರೋ ಅವರಿಗಷ್ಟೇ ಅವಕಾಶ ಸಿಗುತ್ತದೆಯೋ ಅಥವಾ ಉದಯೋನ್ಮುಖ ಕವಿಗಳಿಗೂ ಕೂಡ ಅವಕಾಶ ಸಿಗುತ್ತದೆಯೋ ಎನ್ನುವ ಪ್ರಶ್ನೆಗೆ ಅವರಲ್ಲಿ ಉತ್ತರವಿಲ್ಲ. ಯಾವುದೇ ರೀತಿಯಾಗಿರ್ತಕ್ಕಂಥ ಸಭೆಯನ್ನು ಕರೆದು ವಿಚಾರಗಳನ್ನು ನಡೆಸಿಲ್ಲ. ಈ ರೀತಿಯಾಗಿರ್ತಕ್ಕಂಥ 10 ಹಲವಾರು ಸಮಸ್ಯೆಗಳು, 10 ಹಲವಾರು ಗೊಂದಲಗಳನ್ನು ಒಳಗೊಂಡಿರತಕ್ಕಂಥ ಈ ಒಂದು ಸಾಹಿತ್ಯ ಪರಿಷತ್ತಿನ ಮುಖೇನ 22-23ರಂದು ಜಿಲ್ಲಾ ಮಟ್ಟದ 10ನೆಯ ಸಾಹಿತ್ಯ ಸಮ್ಮೇಳನ ನಡೆಸುವುದಕ್ಕೆ ಹೋಗುತ್ತಿದ್ದಾರೆ. ಆ ಸಮ್ಮೇಳನಕ್ಕೆ ನಮ್ಮದೇನು ವಿರೋಧ ಇಲ್ಲ. ಆದರೆ ಇವರು ಏಕಪಕ್ಷೀಯ ನಿರ್ಧಾರಗಳನ್ನು ಏಕೆ ಕೈಗೊಳ್ಳಬೇಕು? ಇಲ್ಲಿರ್ತಕ್ಕಂಥ ಸಾಹಿತಿ ಕವಿಗಳನ್ನು, ಅಜೀವ ಸದಸ್ಯರನ್ನು ಸಂಪರ್ಕ ಏಕೆ ಮಾಡಲಿಲ್ಲ? ಚುನಾವಣೆ ಬಂದಾಗಾದರೆ ಎಲ್ಲರ ಸಾಹಿತಿಗಳ ಮನೆ ಬಾಗಿಲಿಗೆ ಬಂದು ಕೈ ಮುಗಿದು ಮತದಾನ ಮಾಡಿ ಎಂದು ಕೇಳುತ್ತಾರೆ. ಜೊತೆಗೆ ಪತ್ರವನ್ನು ಕೂಡ ನಮ್ಮ ವಿಳಾಸವನ್ನು ಪತ್ತೆ ಹಚ್ಚಿ ಮನೆ ಬಾಗಿಲಿಗೆ ಕಳಿಸುತ್ತಾರೆ. ಆದರೆ ಈ ಥರದ ಸಂದರ್ಭಗಳಲ್ಲಿ ನಾವೇಕೆ ನೆನಪಾಗುವುದಿಲ್ಲ ಎಂಬತಕ್ಕಂಥ ಒಂದು ವಿಚಾರ ನನ್ನದು.
ನಾನೇನು ಹತ್ತು ಕರೆದು ಔತಣವನ್ನು ಮಾಡಿಸ್ಕೊಳ್ಬೇಕೆಂಬತಕ್ಕಂಥ ಮನೋಭಾವದವನಲ್ಲ. ಇಲ್ಲಿ ಅವಕಾಶ ಸಿಗದಿದ್ದರೆ ರಾಜ್ಯ ಮಟ್ಟದ ಗೋಷ್ಠಿಗಳಲ್ಲಿ ಅವಕಾಶ ಸಿಗುತ್ತವೆ. ಅವರು ಇನ್ನೊಂದು ಮಾತನ್ನು ಹೇಳ್ತಾರೆ, ನೀವು ಬರಿತಿರ್ಬೇಕ್ರಿ, ಗೊತ್ತಾಗಬೇಕು, ಅಂದಾಗ ಮಾತ್ರ ನಾವು ಆಯ್ಕೆ ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಆದರೆ ನಾನು ಸುಮಾರು ವರ್ಷಗಳಿಂದ ಬರ್ತಾನೆ ಇದ್ದೀನಿ. 2016ರಲ್ಲಿ ನಿನ್ನೊಳಗೆ ನೀನಿಲ್ಲ ಅವನ ಕವನ ಸಂಕಲನವನ್ನು ಬಿಡುಗಡೆ ಮಾಡಿದ್ದೇನೆ. ಅದಕ್ಕೆ ಬೆಂಗಳೂರಿನ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ 4 ಗಣೇಶ ದತ್ತಿ ಪ್ರಶಸ್ತಿ ಲಭ್ಯವಾಗಿದೆ. ಬೆಂಗಳೂರಿನ ರಾಜ್ಯ ಮಟ್ಟದ ಪತ್ರಿಕಾ ಸಂಘ ಮತ್ತು ಕನ್ನಡ ರಾಜ್ಯೋತ್ಸವ ಸಂಘದಿಂದ ರಾಜ್ಯೋತ್ಸವ ಪ್ರಶಸ್ತಿ ಲಭ್ಯ ಆಗಿದೆ. ಪತ್ರಿಕೆಗಳಲ್ಲಿ ನನ್ನ ಕವನಗಳು ಬರ್ತಾ ಇರ್ತವೆ, ಆಕಾಶವಾಣಿಗಳಲ್ಲಿ ಹೇಳಿದ್ದೇನೆ. ಮೊನ್ನೆ ತಾನೇ ನನ್ನ ಕವನದ ಪುಸ್ತಕಾವಲೋಕನ ಕಾರ್ಯಕ್ರಮ ನಡೆಯಿತು. ಈ ಥರದ ಎಲ್ಲ ಚಾಲ್ತಿಯಲ್ಲಿದ್ದರೂ ಕೂಡ ಅವರು ಆಯ್ಕೆ ಮಾಡದೇ ಇರುವುದು ನಿಜಕ್ಕೂ ಸೋಜಿಗದ ಸಂಗತಿಯಾಗಿದೆ. ನಾನೇ ನನ್ನಲ್ಲಿ ಅರ್ಹತೆ ಇರುವುದರಿಂದ ನಾನು ಆ ಒಂದು ಅವಕಾಶವನ್ನು ಕೇಳುತ್ತಿದ್ದೇನೆ. ನಾನೇನು ಅಲ್ಲಿ ನೋಡು ಆಕಾಶದಲ್ಲಿ ಚಂದ್ರನ ಬಿಂಬ, ಇಲ್ಲಿ ನೋಡು ಲೈಟಿನ ಕಂಬ, ಹಾಗೂ ಅವನ ಕೈಯಲ್ಲಿ ನೋಡು ಪ್ಲಾಸ್ಟಿಕ್ ಚಂಬ ಅಂತೇಳಿ ನಾನು ಆಶಾಸ್ಪದ ಕವನಗಳನ್ನು ಬರೆಯುವುದಿಲ್ಲ. ನನ್ನಲ್ಲೂ ಕೂಡ ಗಂಭೀರ ಚಿಂತನೆಗಳಿವೆ. ಈಗಿನ ಕಾಲದಲ್ಲಿ ಮಗು ಅಳದಿದ್ದರೆ ತಾಯಿಯೂ ಕೂಡ ಹಾಲನ್ನು ಕೊಡುವುದಿಲ್ಲ. ಅಂತ ಹೋದರಲ್ಲಿ ಕೇಳದೇ ಇದ್ದರೆ ನಮಗೆ ಅವಕಾಶಗಳು ಲಭ್ಯವಾಗುತ್ತವೆ. ನಮ್ಮಲ್ಲಿ ಅರ್ಹತೆ ಇದ್ದದಕ್ಕಾಗಿ ನಾವು ಕೇಳುತ್ತಿದ್ದೇವೆ. ನಮ್ಮಂತೆ ಹಲವಾರು ಅವಕಾಶ ವಂಚಿತ ಕವಿಗಳು ಕೂಡ ಇದೇ ಮಾತನ್ನು ಹೇಳುತ್ತಾರೆ. ವೀಕ್ಷಕರೇ, ನಾನು ರಾಯಚೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವ ಬಸವಪ್ರಭು ಬೆಡದೂರವರು ನಾನು ಕರೆ ಮಾಡಿದಾಗ ಯಾವ ರೀತಿಯಾಗಿ ಮಾತನ್ನು ಆಡಿದ್ದಾರೆ, ಅದು ಅವರಿಗೆ ಶೋಭೆ ತರುತ್ತದೆಯೋ, ಅಥವಾ ಜವಾಬ್ದಾರಿಯುತ ಸ್ಥಾನದಲ್ಲಿರತಕ್ಕಂಥ ವ್ಯಕ್ತಿ ಮಾತನಾಡತಕ್ಕಂಥ ಪರ್ಯಾಯ ಅದು ಎನ್ನುವುದನ್ನು ನಾನು ಈಗ ಅವರ ಆಡಿಯೋನ ಕೇಳಿಸುತ್ತಿದ್ದೇನೆ. ಕೇಳಿ, ಯಾವ ನಿರ್ಧಾರಕ್ಕೆ ಬರುತ್ತೀರೋ ನೀವೇ ನಿರ್ಧರಿಸಿ. ಹಲೋ, ನಮಸ್ಕಾರ, ನಾನು ಸುರೇಶ್ ಬಳಗಾನವ್ರ ಅಂತ ಹೇಳ್ರಿ. ಹಾ ಹೇಳ್ರಿ. ಬೆಟ್ಟದವ್ರ ಸರ್ ಅಲ್ರಿ? ಹೌದು ಹೌದು, ಹೇಳ್ರಿ. ಅದೇ ಸರ್, ತಮಗೆ ಬಹುಶಃ ನೆನಪಿರ್ಬೋದು, ಪೋತ್ನಾಳ ಜಿಲ್ಲಾ ಸಮ್ಮೇಳನ ನಡೆದಾಗನು ಕರೆ ಮಾಡಿದ್ದೆ ರೀ ನಾನು. ಇದು ಕಾರ್ಡ್ ಅನ್ನು ನೋಡಿದ್ದೆ ನಾನು, ಇವುಗಳನ್ನ ಹಾಕಿದ್ರಲ್ಲ ಕವಿಗೋಷ್ಠಿಯೊಳಗ. ಯಾರ್ದು ಹಾಕಿವ್ರಿ? ಅಲ್ಲ, ಎಲ್ಲರೂ ಮತ್ತೆ ಪದೇ ಪದೇ ಪೋತ್ನಾಳ ಜಿಲ್ಲಾ ಸಮ್ಮೇಳನದಲ್ಲಿ ಅಲ್ಲಿ ಇಲ್ಲಿ ಹಾಕಿದವ್ರದ್ದು ಹಾಕಿರಲ್ಲ ಮತ್ತೆ. ಅವಾಗ ಇದೇ ಕಾರಣಕ್ಕಾಗಿನೇ ಮಾಡಿದ್ದೇನೆ ನಾನು. ಅವಾಗ ಬಹಳಷ್ಟು ಚೇಂಜ್ ಅದಾವಲ್ರಿ, ಬಹಳಷ್ಟು ಎಲ್ಲಿದ ಪೋತ್ನಾಳ ಹಾಕಿರೋರು ಎಲ್ಲಿ, ಬಹಳಷ್ಟು ಬಹಳ ಚೇಂಜ್ ಅದಾವ ಈಗ. ಅದೇ ನಾನು ನೋಡಿದಾರ ಅದನ್ನ ಕಾರ್ಡ್ ಬಂದವ, ಮತ್ತೆ ಅವಾಗನು ಕೂಡ ಮಾಡಿ ಹೇಳಿದೆ ನಾನು. ನಾವು ಕೂಡ ಅವನು ಸಣ್ಣ ಪುಟ್ಟ ಹಂಗೆ ಕವನಗಳನ್ನು ಬರಿತಿರ್ತೀವಿ. ಅವಾಗ ಅಂದಿದ್ದೆ ನಾನು, ಅಂದಾಗ ಎಲ್ಲರಿ ಈಗ ಬಂದು ಹೇಳ್ರಿ ಏನೋ ಮಿಸ್ ಆಗ್ಯದ ಅಂತಂದ ಹೇಳಿದ್ರೆ ಅವಾಗ. ಅಲ್ಲ ಕರೆಕ್ಟ್ ತಾವು ಹೇಳಲ್ಲ, ಮತ್ತೆ ಈಗೆಲ್ಲ ಪ್ರಿಂಟ್ ಆಗ್ಬಿಟ್ಟವಲ್ಲ ಸರ್, ಸ್ವಲ್ಪ ಮೊದಲು ಹೇಳ್ಬೇಕು. ಯಾವಾಗಲೂ ಇನ್ವಿಟೇಷನ್ ಪೇಪರ್ನಾಗ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಮೊದಲು ಹೇಳ್ತೀವಿ ಇಂಥ ದಿವಸ ಇದು ಅಂತಂದು ಇಮಿಡಿಯೇಟ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು. ಈ ಕಾರ್ಡ್ ಆದ್ಮೇಲೆ ಮಾಡಿದ್ರೆ ನಾನು ಏನ್ ಮಾಡ್ಲಿ? ಅಲ್ಲ ಕರೆಕ್ಟ್ ಸರ್, ಈಗ ಮತ್ತೆ ಈಗೆಲ್ಲ ಸುಮಾರು ಕವಿಗಳಿಗೆ ಹಾಕಿರಲ್ಲ ಸರ್, ಮತ್ತೆ ಅವರೆಲ್ಲ ತಮ್ಮನ್ನು ಸಂಪರ್ಕ ಮಾಡಿದ್ರನ್ರಿ? ಅವ್ರು ಸಂಪರ್ಕ ಮಾಡೋದಲ್ರಿ, ನಮಗ್ ಪರಿಚಯ ಇದ್ದವ್ರು ಹಾಕಿಕೊಡ್ತೀವಿ ಯಾರ್ಯಾರ ಸರ್ ಅಂದ್ರೆ. ರೈಟ್ ಸರ್, ಪ್ರತಿಯೊಬ್ಬರಿಗೆ ಅಷ್ಟೇ ಅವಕಾಶ ಕೊಟ್ರಿ ಅಂತಂದ್ರೆ ಉದಯೋನ್ಮುಖರು ಹೆಂಗ್ ಬೆಳಕಿಗೆ ಬರೋದು ಸರ್? ತಾವ್ ಹಿರಿಯರು ಗುರುತಿಸಿ ಹೊಸಬರ್ನ ಪರಿಚಯ ಅಂದ್ರೆ ಗೆಳೆತನಲ್ಲ, ಪರಿಚಯ ಅಂದ್ರೆ ಗೆಳೆತನಲ್ಲ. ಮಾಡಿದ್ವಿ ಪ್ರತಿಯೊಂದು ತಾಲೂಕಿನ ಅಧ್ಯಕ್ಷರಿಗೆ ಎರಡೆರಡು ಹೆಸರು ಅಂತ ಹೇಳ್ತೀವಿ ಭಾಗದಲ್ಲಿ. ಈಗ ನಮ್ದು ಬಳಗಾನೂರ್ ಸರ್, ಕೇಳ್ರಿ, ಬಳಗಾನೂರ್ ಸರ್ ಪೋತ್ನಾಳಿಂದ 15 ಕಿಲೋಮೀಟರ್ ಐತಿ, ಸಿಂಧನೂರ್ಲಿಂದ 23 ಕಿಲೋಮೀಟರ್ ಐತಿ ಸರ್, ಮಸ್ಕಿಲಿಂದ 12 ಕಿಲೋಮೀಟರ್ ಐತಿ ರೀ. ಪೋತ್ನಾಳ ಕೂಡ ಅಲ್ಲ, ಇಲ್ಲಿ ಕೇಳ್ರಿ ಸರ್, ಇದು ಪೋತ್ನಾಳಿಂದ ಕೂಡ ಫೋನ್ ಮಾಡಿದ್ದೆ ಅವಾಗ, ಇಲ್ಲರಿ ಆಗ್ಲದ ಬೈ ಮಿಸ್ಟೇಕ್ ಆಗ್ಯದ, ಇನ್ನೊಂದ್ ಸ್ವಲ್ಪ ನೋಡಮ್ಮ ಅಂತಂದೇಳಿ ಅಂದಿದ್ದೀರಿ ಸರ್. ಈಗ ಸಿಂಧನೂರಿನಲ್ಲಿ ನಡೀತದ, ನಮ್ಮ ಬಳಗನೂರ್ ಸಿಂಧನೂರ್ ತಾಲೂಕಿಗೆ ಒಳಪಡುತ್ತೆ, ಈಗ ಮಸ್ಕಿ ತಾಲೂಕಿಗೆ ಬರಕತ್ತದ ರೀ. ಈ ತಾಲೂಕಾ ಅಧ್ಯಕ್ಷರನ್ನು ಕೂಡ ಗಮನಿಸೋದಿಲ್ಲ, ತಮ್ಮ ಸುತ್ತಮುತ್ತ ಯಾರು ಇರ್ತಾರ ಅವ್ರನ್ನೇ ಹಾಕ್ಬಿಡ್ತಾರ. ಮತ್ತೆ ಈ ತರ ಇದ್ದಾಗ ನಾವು ಯಾವ ನೀವು ಗಮನಿಸಿದಂಗ ಬರಿಬೇಕ್ರಿ, ಗಮನಿಸಂಗ್ ಬರಿಬೇಕು. ಈಗ ಹರೀಫ್ ರಾಜನ್ ಯಾರನ್ನ ಗಮನಿಸ್ತಾರೇನೋ ಅದ್ ಕನ್ನಡಕನೇ ಗೊತ್ತಾಗ್ತದ, ಅದು ಬಂದಾಗ ಅವ್ರ ಕವಿತೆಗಳು ಗೊತ್ತಾಗ್ತದ. ಹೌದ್ ಸರ್, ನಾನು ಕೂಡ ನಿನ್ನೊಳಗೆ ನೀನಿಲ್ಲ ಅಂತಂದೇಳಿ ಕವನ ಸಂಕಲನ 2016ರಲ್ಲಿ ಬಿಡುಗಡೆ ಮಾಡಿದ್ನಲ್ಲ ಸರ್, ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರಿನಿಂದ 4 ಗಣೇಶ ದತ್ತಿ ಪ್ರಶಸ್ತಿ ಅಂತೇಳಿ ಬಂತು ಸರ್ ಅದಕ್ಕ. ಮತ್ತೆ ಅದು ಬೆಂಗಳೂರು ಪತ್ರಕರ್ತರ ಸಂಘ ಮತ್ತು ಯಾವ್ದು ಕನ್ನಡ ಇದರಿಂದ ರಾಜ್ಯೋತ್ಸವ ಪ್ರಶಸ್ತಿ ಬಂತು ಸರ್. ಮತ್ತೆ ಮಸ್ಕಿಯೊಳಗ ಮೊನ್ನೆ ಗುಂಡ್ರಾವ್ ದೇಸಾಯಿ ಸರ್ದು ನಮ್ಮದು ಪುಸ್ತಕಾವಲೋಕನ ಕಾರ್ಯಕ್ರಮ ಸರ್ ರೀಸೆಂಟ್ ಆಗಿ ದೇವನಂಪುರ ಅಶೋಕ ಕಾಲೇಜಿನೊಳಗ. ಅಲ್ಲಿ ಈಗ ಏನ್ ನಾನು ಏನ್ ಮಾಡ್ಲಿ ಹೇಳ್ರಿ?
ಏನ್ ಮಾಡ್ಲಂತಲ್ಲ ರೀ, ಗಮನಿಸ್ಬೇಕಂತ ಹೇಳಕತ್ತೇನ್ರಿ. ಅತ್ತು ಕರ್ದು ಔತಣ ಮಾಡ್ಸ್ಕೊಳ್ಳೋದಕ್ಕ ಇದೇನು ಇದಲ್ಲ. ನಮ್ಮನ್ ನಾವೇ ಕೇಳೋದು, ನಮ್ಮ ನಾವೇ ಕೇಳಿ ಆಕ್ರಿ ಅಂತ ಬಹಳ ಕೆಳಮಟ್ಟದ ವಿಚಾರ ಆಗತ್ತ. ಆದ್ರೂ ಕೂಡ ತಾವ್ ಹಿರಿಯರ್ ಇದ್ರಲ್ಲ, ಅಲ್ಲ ಈಗ ನೀವ್ ಅಂದ್ರ ಈಗ ನಾನು ನನ್ನ ಹೆಸರೇ ಗೊತ್ತಿಲ್ಲ ಅಂತಂದ್ರ ಮೊನ್ನೆ ಪೋತ್ನೊಳಗ್ ನಡೆದಾಗ ಮಾಡಿದ್ನಲ್ಲ, ಈ ತರದ ಅಸಮಾಧಾನ ಆಗ್ತಿರ್ತಾವ, ನಾವು ಕೂಡ ಗಮನಿಸ್ಬೇಕು ಅಂತಂದೇಳಿ ಇದು ಮಾಡಿದ್ರಿ ಅಂತಂದ್ರೆ ಅವಕಾಶ ಸಿಗ್ತದ ಸರ್. ಈಗ ನೀವು ಗುರುಸ್ಲಂದ್ರು ಕೂಡ ಜನ ನಾವು ಬರಿತೀವಿ ಆಗ್ತಿವಿ ಬಿಡ್ರಿ. ನೀವು ಈಗ ಗುರುದಿಲ್ಲ ಅಂತಂದ್ ನಾವು ಬರೆಯದೇನ್ ಬಿಡೋದಿಲ್ಲ, ಅದ್ ನಮ್ಮ ಹವ್ಯಾಸ ಅದ್ ರಕ್ತಗತ ಆಗಿರ್ತದ. ಆದ್ರ ಪ್ರತಿಯೊಂದನ್ನು ಕೂಡ ಕೇಳ್ಬೇಕಲ್ಲ ಅಂತನೋ ಮನೋಭಾವ ಬರ್ತದ ಸರ್. ಹೌದು ಸರ್, ಕರೆಕ್ಟ್. ಮತ್ತೀಗ ನೀವು ಚುನಾವಣೆಗೆ ನಿಂತ್ಕೊಂಡಾಗ ನಮ್ಮ ಮನೆಗೆ ಪತ್ರಗಳು ಬಂದವಲ್ಲ, ಅವಾಗ ಎಷ್ಟು ಮಂದಿನ ಕೇಳಿದ್ರಿ ನಮಗ್ ಮತದಾನ ಮಾಡ್ರಿ ಸರ್? ಮತ್ತೆ ಅಲ್ಲ ಇಲ್ಲಿ ಕೇಳ್ರಿ, ಬೆಂಗಳೂರಿಂದ ಅಜೀವ ಸದಸ್ಯತ್ವ ಪಡ್ಕೊಂಡಿನಿ ಸರ್. ನಾನು ಮೀಟಿಂಗ್ ನಲ್ಲಿ ಕರೆದು ಸಂಭಾಷಣೆ ನಡೆಸಿ ಯಾವ ರೀತಿ ಮಾಡ್ಬೇಕಂತ ಸಲಹೆ ಸೂಚನೆಗಳನ್ನ ಕೇಳೋದು ಕೂಡ ಇರ್ತದ. ಮತ್ತೀಗ ಎಲೆಕ್ಷನ್ ನಡೆದಾಗ ಏನಾಗುತ್ತೆ, ಎಲ್ಲರ ಮನೆ ಬಾಗಿಲಿಗೆ ಪತ್ರಗಳು ಬರ್ತಾವ, ತಾವು ಕೂಡ ಬರ್ತೀರಿ ಅಂತಂದಾಗ ಇದು ಕೂಡ ಒಂದು ದಿಬ್ಬಣ ಅಲ್ರಿ. ಇದಕ್ಕೂ ಕೂಡ ಎಲ್ಲರನ್ನ ಆಹ್ವಾನ ಮಾಡ್ಬೇಕಾಗ್ತದ, ಸಂಪರ್ಕ ಮಾಡ್ಬೇಕಾಗ್ತದ, ಅವಾಗ ನಮ್ಗೆ ಕೂಡ ಗಮನಿಸ್ತಾರ ಅಂತಂದು ಸಮಾಧಾನ ಇರ್ತದ್ರಿ. ಅಲ್ಲ ಅಲ್ಲ ಇಲ್ಲಿ ಕೇಳ್ರಿ, ಒಂದ್ ಮಾತು ಕೇಳ್ರಿ, ಹೇಳೋದ್ ಬೇಡ. ಈಗ ನಾನ್ ಈಗ ಸುಮಾರು ಒಂದು ತಿಂಗಳ ಹಿಂದೆ ಸಮ್ಮೇಳನ ಆಗ್ತದ ಅಂತ ಗೊತ್ತದ ನಿಮ್ಗೆ? ಗೊತ್ತದ ಇಲ್ಲ ಗೊತ್ತದ್ರಿ? ಯಾಕೆ ನನಗೆ ಕೇಳ್ಬಾರ್ದು? ಅಲ್ಲ ಅಮೇರಿಕಾದಲ್ಲಿ ಕನ್ನಡ ಸಮ್ಮೇಳನ ನಡೆದ್ರು ಗೊತ್ತಾಗ್ತಾರ ನಮ್ಗ? ಪಕ್ಕನ ಹೌದ ಸರ್, ಪ್ರತಿಯೊಂದನ್ನು ನಾವು ಕೇಳ್ಬೇಕಂತಂದ್ ಹೇಳಿದ್ರೆ ಹೆಂಗ್ರಿ? ಸ್ವಾಭಿಮಾನ ಇರೋದಲ್ಲ, ಹೋಗ್ತಾಳಕ ಮಾಡಿದ್ವಲ್ಲ. ಮತ್ತೆ ಏನಪ್ಪ ನೀವ್ ಬಂದು ಹೋದ್ರೆ ಆಯ್ತಿಲ್ಲೋ ಅಲ್ಲ ಕೊಡ್ತೀನಿ. ಏನ್ ಮಾಡಕ್ ಆಗದಲ್ಲ, ವಾದ ಮಾಡಕ್ ಆಗದಲ್ಲ ನನ್ ಕೈಲಿ. ವಾದ ಹೋದ್ರೆ ಅಷ್ಟೇ. ಅಲ್ಲ ಇಲ್ಲಿ ಕೇಳ್ರಿ, ಓದಕ್ ನಾನೇನ್ ಸಣ್ಣ ಹುಡುಗಲ್ಲ ಬಂದಲ್ಲಿ ಕುಂದ್ರ ಕಾರಣ ಇಲ್ಲಾರ್ದ ಪೋತ್ನಾಳದಾಗ ಹೇಳಿದಾಗ ಇದ ಮಾತಾಡಿದ್ರಿ ನೀವು, ಗಮನ ಇರ್ಬೇಕಲ್ಲ. ಮೂರು ವರ್ಷ ಆಯ್ತು, ವರ್ಷ ಆಯ್ತು, ನೆನಪಿಲ್ಲ. ನೆನಪಿಲ್ಲ ಅಂದ್ರೆ ಇವರೆಲ್ಲ ನೆನಪಿಲ್ಲ. ಆಯ್ತು ನೆನಪಿಲ್ಲ ಅಷ್ಟೇ. ಆಯ್ತು, ಇದನ್ನೇ ಪತ್ರಿಕಾ ವ್ಯವಸ್ಥೆ ಟಿವಿ ಪ್ರಸಾರ ಮಾಡ್ತೀನಿ ಸರ್. ಮಾಡ್ರಿ, ಬೇಕಾದ ಪ್ರಚಾರ ಮಾಡ್ರಿ ನನಗೆ. ಹಲೋ, ಮಿಸ್ಟರ್ ಬಳಗಾನವ್ರ? ಹೌದು ಹೇಳ್ರಿ ಸರ್. ಹಾ, ಮತ್ತೆ ಬರ್ತೀನಿ, ನಿಮಗೆ ಅವಕಾಶ ಕೊಡ್ತೀವಿ ಇಲ್ಲಿ. ಅಲ್ಲ ಕರೆಕ್ಟ್ ಸರ್, ಹೋದ್ಸಲ ಕೂಡ ಪೋತ್ನಾಳಕ್ ನಡೆದಾಗನು ಇದೇ ಅಂದ್ರಿ ಸರ್ ನೀವು. ಹೌದ್ರಿ, ಏನೋ ಮಿಸ್ಟೇಕ್ ಆಗಿದೆ, ನೀವು ಬರ್ರಿ ಪೋತ್ನಾಳಕ ಅಲ್ಲಿ ವಾಚನ ಮಾಡುವಂತ್ರಿ ಅಂತ ಅಂತಂದೇಳಿ ಹೇಳಿದ್ರು ಸರ್. ಈಗ ಪ್ರತಿ ಸಲನು ಕೂಡ ನೆಗ್ಲೆಕ್ಟ್ ಮಾಡಿ ಇಲ್ರಿ, ನಾ ಬರ್ಲಿಲ್ರಿ ಅಲ್ಲಿಗೆ. ಯಾಕಂತ ಹೇಳಿದ್ರೆ ಅದು ಕಾರಣಲ್ಲಿ ಇಲ್ಲಾರ್ದೆ ಬಂದು ಅವಕಾಶ ಕೇಳಿ ಮ್ಯಾಗ ಕುಂತೀವಪ್ಪ ಅಂತ ಸಮಂಜಸ್ ಅನಿಸೋದಿಲ್ಲ ಅಂತಂದೇಳಿ ನಾನದು ಬರ್ಲಿಲ್ರಿ. ಹಿಂಗಾಗಿ ಪ್ರತಿ ಸಲನು ಕೂಡ ಈ ರೀತಿ ಮೂಲೆ ಗುಂಪು ಮಾಡಿದ್ರು ಅಂತಂದೇಳಿ ಅಂತಂದ್ರ ನಮ್ಗೂ ಹಂಬಲ ಇರ್ತದ, ಸಮಾಜಕ್ಕೆ ನಮ್ಮ ಕವಿತೆಗಳ ಇದನ್ನ ಹೇಳ್ಬೇಕು ಅಂತಕ್ಕಂತ ಒಂದು ಅಪಾಪಿ ಇರ್ತದ. ನಾನೇ ಆಹ್ವಾನ ಮಾಡ್ತೀನಲ್ಲ, ನೀವು ಕೇಳಿಲ್ಲಲ್ಲ, ನಾವು ಮಾಡ್ತೀನಿ ಬರ್ರಿ. ಎಲ್ಲ ನೀವೇ ಮತ್ತೆ ಹೋಸ್ಟೆಲ್ ಕೂಡ ಬರ್ರಿ ಕೊಡ್ತೀವಿ ಅಂತಂದೇಳಿ ಅಂದಿದ್ರೆ ಅವಕಾಶ ಪದೇ ಪದೇ ಹಿಂಗೆ ಆಗೋಗ್ಬಿಡ್ತಪ್ಪ ಅಂತಂದೇಳಿ ಅಂತಂದ್ರ ಬೆಳೆಯುವ ಮೊಳಕೆಗಳನ್ನ ನೀರಾಕಿ ಬೆಳೆಸಿರ್ತಾರ, ಚೂಟಿದ್ರಪ್ಪ ಅಂತಂದೇಳಿ ಅಂತಂದ್ರ ಭ್ರಮ ನಿರಸನ ಆಗ್ತದ. ಪತ್ರಿಕೆಗಳಲ್ಲಿ ನಾನು ಕೂಡ ಅವಾಗ ಕಾರ್ಯಕ್ರಮಗಳಾದವು, ಮತ್ತೆ ಆಕಾಶವಾಣಿಗಳಲ್ಲಿ ವಾಚನ ಮಾಡಿನ್ರಿ, ಮತ್ತೆ ಪ್ರಶಸ್ತಿಗಳು ಬಂದವ, ಅವೆಲ್ಲ ಬಂದಾಗ ಕೂಡ ನೀವು ಗಮನಿಸಿಲ್ಲ ಅಂತಂದಾಗ ಕೇಳ್ರಿ ಬಳಗಾನವ್ರ ಹೇಳ್ರಿ. ನಿಮಗೆ ಇಡೀ ಜಿಲ್ಲಾದ ಎಷ್ಟು ಎಲ್ಲರು ಪರಿಚಯ ನಾವು ಮಾತಾಡ್ತೀವಿ. ಅಲ್ಲ ಸರ್, ಕರೆಕ್ಟ್, ಓಕೆ, ನೀವು ಕೇಳೋ ಪ್ರಶ್ನೆ. ಆದ್ರ ನಾನೊಬ್ಬ ಸಾಮಾನ್ಯ ಕವಿಯಾಗಿ ಎಲ್ಲರೂ ಪರಿಚಯ ಇರ್ಲಿಕ್ಕಿಲ್ಲ, ಆದ್ರೆ ನೀವೊಬ್ಬ ಜಿಲ್ಲಾ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿ ಎಲ್ಲರೂ ನಿಮ್ಗ ಪರಿಚಯ ಇರ್ತಾರ ಸರ್. ಯಾಕಂತ ಹೇಳಿದ್ರ ಅವೆಲ್ಲ ಸಂಭಾಷಣೆ ನಡೆಸಿರ್ತಾರಲ್ಲ, ಮುಖಾಮುಖಿ ಆಗಿರ್ತಾರೆ, ಹಿಂಗಾಗಿ ಅವ್ರನ್ನ ನೀವು ಗಮನಿಸಬೇಕಾಗುತ್ತೆ. ಕಾರಣ ಏನಂದ್ರೆ ನಿಮ್ಮ ಅಧ್ಯಕ್ಷರಿಗೆ ಇಬ್ಬರು ಕವಿಗಳನ್ನ ಇಬ್ಬರು ಸನ್ಮಾನ ಸೂಚಿಸಲ ಕೇಳಿತ್ತು ಅವ್ರು ಹೇಳಿದ್ದಾರೆ. ಒಂದು ಅವ್ರು ಹೇಳ್ಯಾರ ಬಿಡಂತ ಸುಮ್ಮನೆ ಇದೀವಿ ನಾವು. ಆಮೇಲೆ ನೀವು ನನಗೆ ಪೋತ್ನಾಳಾಗ ನಾನು ಅಂದಿದ್ದೆ ಅಂತ ಅಂದ್ರಲ್ಲ, ನನಗೆ ನೆನಪಿಲ್ಲ. ನೀವು ಇದೇ ಮಾತು ಯಾವಾಗ ಸಾಹಿತ್ಯ ಚೆನ್ನಾಳ ಆದ್ಮೇಲೆ ಹಿಂಗೆ ಅಂದಿದ್ದೀರಿ ನೋಡ್ರಿ ಅಂತಂದ್ಮೇಲೆ ಈಗ ಏನಂತಂದ್ರೆ ನೀವು ಬೇಕಂತ ನಮ್ಮ ನೆಗ್ಲೆಕ್ಟ್ ಮಾಡೋದು ಅನ್ನೋದು ಬಹಳ ಮೊದಲು ತೆಗೆದಾಕ್ತೀವಿ. ಆಸಕ್ತ ಕವಿಗಳು ಕವಿಗೋಷ್ಠಿಗೆ ನೀವು ಹೆಸರನ್ನ ಕಳಿಸ್ರಿ, ನಾವು ಆಯ್ಕೆ ಮಾಡ್ತೀವಿ ಅಂತೇಳಿ ಪತ್ರಿಕೆ ಕೊಟ್ಟಿದ್ರಿ ಅಂತಂದ್ ಹೇಳಿದ್ರು ಸರ್ ಈ ಜಿಲ್ಲಾ ಸಮ್ಮೇಳನಕ್ಕ. ಅವ್ರು ನಾವು ಪತ್ರಿಕೆ ನೋಡಿ ಆದ್ರೂ ನಿಮ್ಗೆ ಕಳಿಸಿದ್ವಿ ಸರ್ ಹೆಸರು, ಅದನ್ನು ಕೂಡ ಕರೆ ಮಾಡಿಲ್ಲ. ಕೇವಲ ತಾಲೂಕು ಅಧ್ಯಕ್ಷರಿಗೆ ಹೇಳಿರಿ, ತಾಲೂಕು ಅಧ್ಯಕ್ಷರು ಅವ್ರ ಗಮನಕ್ಕೆ ಯಾರು ಇರ್ತಾರ ಅವ್ರನ್ನ ಮಾತ್ರ ಕಳಿಸಿ ಬಿಡ್ತಾರ್ರಿ. ನಾವಿಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಇರ್ತೀವಿ, ಅವ್ರು ನಮ್ಮನ್ನ ಗಮನಿಸಿರ್ಲಿಕ್ಕಿಲ್ಲ. ಮತ್ತೆ ಒಂದ್ ವೇಳೆ ಗಮನಿಸಿದ್ರು ಕೂಡ ಯಾರು ಇದ್ದವ್ರನ್ನ ಕಳಿಸಿರ್ತಾರ್ರಿ.
ಅದು ಆಗ್ತಾವ ಏನು ಇವೆಲ್ಲ ಇಷ್ಟು ಮಾಡೋದಕ್ಕೆ ಅದೆಲ್ಲ ಆಗ್ತಿರ್ತಾವ. ಅದು ನಿಮಗೆ ಆಗಿದೆ ಎರಡನೇ ಸಲ ಪಾಪ ಅಖಿಲ ಭಾರತ ಸಮ್ಮೇಳನ ಅಲ್ಲ ಸರ್, ಅಖಿಲ ಭಾರತ ಸಮ್ಮೇಳನ ನಮ್ಮ ರಾಯಚೂರಿನಲ್ಲಿ ನಡೀತು. ಆ ವೇದಿಕೆ ಮೇಲೂ ಕೂಡ ಹೇಳ್ಬೇಕಂತ ಹಂಬಲ ಇರ್ತದ, ಅದೊಬ್ಬರು ರಾಜ್ಯ ರಾಷ್ಟ್ರ ಮಟ್ಟದ ಕವಿಗಳಿರ್ತಾರ, ನಾವಿನ್ನು ಸಣ್ಣವರು ಅಂತಂದೇಳಿ ಅದಕ್ಕೆ ಆಸೆ ಪಡಕ್ ಹೋಗ್ಲಿಲ್ಲ ಸರ್. ಆದ್ರೆ ಪೋಂತಾಳು ನಮ್ಮ ಪಕ್ಕದ ಊರು, ಅಲ್ಲಿ ಕೂಡ ಇದೇ ರೀತಿ ಆಯ್ತು. ಮತ್ತೆ ಸಿಂಧನೂರಾಗೂ ಕೂಡ ಈಗ ನಡೀತದ. ನಮ್ಗೆ ಇಲ್ಲ ಅಂದಾಗ ಸುತ್ತಮುತ್ತ ನಮ್ಮ ಫ್ರೆಂಡ್ಸ್ ಏನಂತಾರ, ಅಲ್ಲೋ ನೀನು ಬರ್ತಿರ್ತೀಯಲ್ಲ ಐತನ ಅವಕಾಶ ಅಂತಂದೇಳಿ ಅಂತಂದಾಗ, ನಾವಿಲ್ಲ ಅಂತಂದಾಗ ನಮ್ಮನ್ನ ಎಷ್ಟು ನೆಗ್ಲೆಕ್ಟ್ ಮಾಡ್ಯಾರ ನೋಡ ಅಂತ ಒಂದು ಮನೋಭಾವ ಕಾಡ್ತೀವಿ. ಲಾಸ್ಟ್ ನಿಮ್ಮನ್ನ ಆಹ್ವಾನ ಮಾಡ್ತೀವಿ, ಬರೀ ಮಾಡ್ರಿ. ಆಮೇಲೆ ಮನುಷ್ಯ ಇದೆಲ್ಲವನ್ನ ಮೀರಿ ಬೆಳಿಬೇಕು. ಒಬ್ಬ ಕವಿ ಆದವ, ಒಬ್ಬ ಸಾಹಿತಿ ಆದವ, ಹಾಕಿಲ್ಲ ಇಟ್ಟಿಲ್ಲ ಅಂತಾರ ಅಂತ ಹೇಳಿ ಅವೆಲ್ಲ ಮೀರಿ ಬೆಳೆದಾಗ ಬೇಂದ್ರೆ ಯಾರಿಗೂ ನನಗೆ ಹಾಕಂತ ಹೇಳಿಲ್ಲ, ಕುವೆಂಪು ಯಾರಿಗೂ ಹಾಕಂತ ಹೇಳಿಲ್ಲ, ಶಿವರುದ್ರಪ್ಪ ಯಾರಿಗೂ ಹಾಕಂತ ಹೇಳಿಲ್ಲ, ಸಾಮರ್ಥ್ಯ ಇದೆ. ಅದು ಗುರುತಿಸುವಲ್ಲಿ ವಿಫಲರಾಗಿರಲ್ಲ, ಗುರುತಿಸ್ರಿ ಸರ್ ಅಂತ ಹೇಳಿದ್ರು. ಈಗ ಮಗು ಅಲ್ಲದೆ ಇದ್ರ ತಾಯಿ ಕೂಡ ಹಾಲು ಕೊಡಲ್ಲ ಸರ್. ಅವಾಗಿನ ಕಾಲದಲ್ಲಿ ಏನಿತ್ತು, ಕುವೆಂಪು ದರ ಬೀಳಿದ ಸಂದರ್ಭದಲ್ಲಿ ಎಲ್ಲ ಮನಸ್ಸುಗಳು ಚಲೋ ಇದ್ದು ಪ್ರತಿಭಾವಂತರನ್ನ ಗುರುತಿಸಿ ನಿಷ್ಪಕ್ಷಪಾತವಾಗಿ ಅವಕಾಶಗಳು ಕೊಡ್ತಿದ್ರು ಸರ್. ಆದ್ರೆ ಈಗ ಆ ತರದ ಮನೋಭಾವನೆಗಳಿಲ್ಲ ಸರ್. ಇನ್ನೊಬ್ಬರನ್ನ ತುಳಿದು ನಾನು ಬೆಳಿಬೇಕೆಂಬತಕ್ಕಂಥ ಒಂದು ಮನೋಭಾವ ಇದ್ದಾಗ ಆ ತರದ ನಾವು ಅಂತ ಹೇಳಿದ್ರೆ ಯಾರು ಗುರುತಿಸಲ್ ಸರ್? ಈಗೆಲ್ಲ ಇರ್ಲಿ ಬಿಡಿ, ಅದಂತ ನನಗೇನ್ ಮಾಡೋದದ. ನೀವು ನಮಗೆ ಸಮ್ಮೇಳನ ಇದಾದ ಕೂಡಲೇ ಒಂದು ಮಾತು ಹೇಳ್ಬೇಕಾಗಿತ್ತು ನನಗೆ. ಅಲ್ಲ ಪದೇ ಪದೇ ಕೇಳದ್ರಾಗ ಅರ್ಥ ಮಾಡಿದ್ರೆ ಸರ್ ನಾನು, ಯಾಕಂದ್ರೆ ಗುರುತಿಸ್ತಾರ ಅಂತ ಮತ್ತೆ ನೀವು ಪದೇ ಪದೇ ಎರಡು ಕಲಿಗೆ ಹೇಳಿದಾಗ ಮತ್ತೆ ನಾವು ಕೇಳಬೇಕಾಗತ್ತೆ ಸರ್. ಮತ್ತೆ ಈಗ ನೀವು ಪತ್ರಿಕೆಗೆ ಅನೌನ್ಸ್ ಮಾಡಿರ ಕವಿಗಳು ಯಾರು ಆಸಕ್ತರೋ ಅವ್ರು ನೀವು ಹಾಕ್ರೆ ಓದ್ನಾಳಾಗ ನೀವ್ ಯಾವಾಗ ಹೇಳಿದ್ರಿ ಕೊಡ್ತೀವಿ ಚಾನ್ಸ್ ಅಂದಿದ್ವಿ ಮರ್ತಿವಿತ್ತಲ್ಲ, ಹಿಂಗ ಕೇಳಿದ್ ನೋಡ್ರ ಅಂದ್ಬಿಟ್ರೆ ಕೊಟ್ಟಿದ್ದಿಲ್ಲ ಅಂದ್ರೆ ಅವಾಗ ನೀವು ಬೈಬೇಕಾಗಿತ್ತು. ಒಂದು ಎರಡು ವರ್ಷ ಆಯ್ತು ನೆನಪಿರ್ಲಿಕ್ಕೆಲ್ಲ ಈಗ ನೋಡ್ರಿ, ಅವೆಲ್ಲ ನಮ್ಗೆ ವಾದ ಮಾಡೋದು ಬೇಕಿಲ್ಲ. ದಯಮಾಡಿ ಬರ್ರಿ ಕವಿತ್ತು ಹೋದ್ರೆ ಅಷ್ಟೇ ನಾನು ಹೇಳೋದು, ನಾನೇನು ಕೇಳಕ್ ತಯಾರಿಲ್ಲ. ಹಾಗೆ ಅವ್ ಇದು ತಪ್ಪಾಗಿ ಏನಾದ್ರು ಮಾಡಕ್ ಬರ್ತೇನೆ. ಅಲ್ಲ ಹೇಳಕ್ಕನು ಇದೆಲ್ಲ ಬಿಡ್ರಿ ಸರ್. ಈಗ ನೀವು ಅದ್ರಂಗೆ ಮತ್ತೆ ಕರೆದು ಬರ್ರಿ ಅಂತಂದೇಳಿ ಅಂತಂದ್ರ ಅಲ್ಲಿ ಬಂದು ನಾವು ಕಾರಣಿಗಿಲ್ಲಾರ್ದ ಮ್ಯಾಲೆ ಕುಂತ್ಕೊಂಡು ಅವ್ರು ಇವ್ರು ಇವ್ರು ಯಾರು ಹೊಸ್ತಾಗಿ ಬಂದ್ರಲ್ಲ ಅಂತಂದೇಳಿ ಅನುಮಾನ ಗಣ್ಣುಗಳಿಂದ ನೋಡಿಸ್ಕೊಳ್ಳೋದಕ್ ನಾವು ಕೂಡ ತಯಾರಿಲ್ಲ. ನೀವು ಮಾಡ್ರಿ ಸರ್, ನಾವ್ ನಮ್ಗೇನಾದ್ರೂ ಅಭ್ಯಂತರ ಇಲ್ಲ. ಆದ್ರೆ ನಾವು ಹೇಳೋದಿತ್ತು ಹೇಳಿದೀವಿ ಸರ್, ಯಾಕಂದ್ರೆ ನಮ್ಮನ್ನ ಕವಿಗಳಂತಾನೆ ನೀವು ಗುರುತಿಸಿಲ್ಲ ಅಂತಂದಾಗ ಇದೇ ಅಖಿಲ ಭಾರತ ಇದ್ರೊಳಗ ನಮ್ಮ ಸದಸ್ಯತ್ವ ಪಡ್ಕೊಂಡಿವಿ, ಅಜೀವ ಸದಸ್ಯತ್ವ. ಮತ್ತೆ ನಮ್ಮ ಇಲ್ಲಿ ತಾಲೂಕಿನಲ್ಲೇ ನಡೀತದ ನಮ್ಗೆ ವಿಷಯ ಗೊತ್ತಿಲ್ಲ ಅಂತಂದೇಳಂದ್ರ ಬಹಳ ಎಷ್ಟು ನೆಗ್ಲೆಕ್ಟ್ ಮಾಡ್ಯಾರಲ್ಲ ಅಂತಂದೇಳಿ ಅನಿಸ್ತದ. ಅವಾಗ ಸಾಹಿತ್ಯ ಕ್ಷೇತ್ರದಲ್ಲಿ ಈ ತರದ ಮನೋಭಾವನೆಗಳು ಅಷ್ಟೊಂದು ಸಮಂಜಸ ಅಲ್ಲ ಸರ್. ಬೇರೆ ರಾಜಕೀಯ ಕ್ಷೇತ್ರಗಳಲ್ಲಿ ಇಂಥವೆಲ್ಲ ಇರ್ತಾವ, ಆದ್ರೆ ಇಲ್ಲೇ ಕವಿಗಳ ಮಧ್ಯದಲ್ಲಿನೆ ಈ ತರದ ಐತೆ ಅಂತಂದಾಗ ಬಹಳ ನೋವು ಅನಿಸ್ತದ ಸರ್. ಆಯ್ತು ಓಕೆ ಆಯ್ತು.